The elements in the order of their increasing non-metallic character, the elements are lithium, oxygen, carbon, beryllium, fluorine. ओके कड़गिन याव सरणियु अलोहगळन्नु अवुगळ अलोहतेय ऐरिके क्रमदल्लि जोडिसलादंथ सरियाद क्रमवागिदे ई कड़गिन याव सरणियु लोहगळ अल्लि धातुगळंतागबेकु ओके मेक इट करेक्ट ओके सी द एलिमेंट्स गिवन आर लिथियम ऑक्सीजन कार्बन बेरिलियम फ्लोरीन ओके ಇಲ್ಲೇನ್ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಅರೇಂಜ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನೀವು ಅರೇಂಜ್ ಮಾಡ್ತಾ ಹೋಗ್ಬೇಕು ಓಕೆ ಸೊ ಇಲ್ಲಿ ಲಿಥಿಯಂ ಆಮೇಲೆ ಬೆರಿಲಿಯಂ ಸೊ ಇದೆರಡು ಎಲಿಮೆಂಟ್ಸ್ ಎಲ್ಲಿ ಬರ್ತದೆ ಲಿಥಿಯಂ ವಿತ್ ಅಟಾಮಿಕ್ ನಂಬರ್ 3 ಬೆರಿಲಿಯಂ ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ 4 ಇದೆರಡು ಎಲಿಮೆಂಟ್ಸ್ ನಿಮ್ಮ ಮೆಟಾಲಿಕ್ ಗ್ರೂಪ್ ಅಲ್ಲಿ ಬರ್ತದೆ ಲೆಫ್ಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಎಸ್ ಬ್ಲಾಕ್ ಅಲ್ಲಿ ಬರ್ತದೆ ಓಕೆ ಉಳಿದದ್ದು ಆಕ್ಸಿಜನ್ ಕಾರ್ಬನ್ ಫ್ಲೂರಿನ್ ಇವುಗಳು ಬರ್ತದೆ ನಿಮ್ಮ ಪಿರಿಯಾಡಿಕ್ ಟೇಬಲ್ ನ ರೈಟ್ ಸೈಡ್ ಅಲ್ಲಿ ಬರ್ತದೆ ಓಕೆ ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತಹ ಅತ್ಯಂತ ಬಲಭಾಗದಲ್ಲಿ ಅಲೋಹಗಳಿದೆ ಸೊ ಅವುಗಳಲ್ಲಿ ಈ ಮೂರು ಎಲಿಮೆಂಟ್ಸ್ ಗಳು ಬರ್ತದೆ ಯಾವುದು ಆಕ್ಸಿಜನ್ ಕಾರ್ಬನ್ ಫ್ಲೋರಿನ್ ನೌ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಲ್ಲಿ ಇನ್ಕ್ರೀಸ್ ಆರ್ಡರ್ ಬರಿಬೇಕಾದ್ರೆ ನಾವು ಲೀಸ್ಟ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇರುವಂತದ್ದು ಅಫ್ ಕೋರ್ಸ್ ಇದೆರಡು ಎಲಿಮೆಂಟ್ಸ್ ಯಾಕೆ ಬೋತ್ ಆರ್ ಮೆಟಲ್ಸ್ ದೇ ಶೋಸ್ ಅ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ ದ ಲೆಫ್ಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಮೆಟಲ್ಸ್ ಆರ್ ಸಿಚುವೇಟೆಡ್ ಸೊ ಲೀಥಿಯಂ ತುದಿಯಲ್ಲಿ ಬರ್ತದೆ ಹಾಗಾಗಿ ಲೀಥಿಯಂಗೆ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತದೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಕಮ್ಮಿ ಓಕೆ ಸೊ ನೆಕ್ಸ್ಟ್ ನಿಮ್ಮ ಯಾವ್ದು ಬರಬೇಕು ಬೆರಿಲಿಯಂ ಬರಬೇಕು So look at the options. In the second option, you have a lithium, beryllium, amele carbon, next oxygen, next fluorine. Kutidare why? Illi nodi carbon atomic number 6, oxygen atomic number 8 bartide, fluorine atomic number 9. So across the period niu takondre, onde aavartadalli consider madidre, idu onde aavartadalli bartide, in the same period. So in the same period, atomic size namige gottide goes on decreases. ಪರಮಾಣುವಿನ ಗಾತ್ರ ಕಮ್ಮಿ ಆದ ಹಾಗೆ ಅದರ ಅಲೋಹತೆಯ ಗುಣ ಜಾಸ್ತಿ ಆಗ್ತದೆ ದೇರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಗೋಸ್ ಆನ್ ಇನ್ಕ್ರೀಸಸ್ ಯಾಕೆ ಬಿಕಾಸ್ ಆಫ್ ಇಟ್ಸ್ ಅಬಿಲಿಟಿ ಟು ಅಕ್ಸೆಪ್ಟ್ ದ ಇಲೆಕ್ಟ್ರಾನ್ಸ್ ಸೊ ಯಾವ ಎಲಿಮೆಂಟ್ಸ್ ಇಲೆಕ್ಟ್ರಾನ್ಸ್ ಅನ್ನು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತದ ಇಟ್ ಇಸ್ ಮೋರ್ ನಾನ್ ಇಟ್ ಇಸ್ ಮೋ ಹ್ಯಾವಿಂಗ್ ಮೋರ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಸೊ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಪ್ಷನ್ ಬಿ ಸೊ ಲಿಥಿಯಂಗೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ತುಂಬಾ ಕಮ್ಮಿ ಬೆರಿಲಿಯಂಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಸೊ ಅಕ್ರಾಸ್ ದ ಪೀರಿಯಡ್ ನೀವು ಹೋದ ಹಾಗೆ ರೈಟ್ ಸೈಡ್ಗೆ ಹೋದ ಹಾಗೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಗೋಸ್ ಆನ್ ಇನ್ಕ್ರೀಸಸ್ ಓಕೆ ಸೊ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್ ಓಕೆ ನೌ ಲೆಟ್ ಅಸ್ ಕನ್ಸಿಡರ್ ದ ಥರ್ಡ್ ಕ್ವೆಶನ್ identify the non metals from the elements given below okay so ilen kottidara option a 281 they have given the electronic configuration ili nodwa 281 ant helidre nave en maduva total number of electrons nu nodidre 8 plus 2 10 plus 11 atomic number 11 baruvantadu that is sodium okay sodium second option nodidre if you consider the second option total number of electrons 2 plus 8 10 ಪ್ಲಸ್ 717 ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ 17 ಇರೋದು ಕ್ಲೋರಿನಿಗೆ ಆಪ್ಷನ್ ಸಿ 2 8 2 + 8 10 + 3 13 ಸೊ ದಟ್ ಇಸ್ ಫಾರ್ ಅಲ್ಯೂಮಿನಿಯಂ ಅಂಡ್ ಇನ್ ದ ಲಾಸ್ಟ್ ಆಪ್ಷನ್ ಟೋಟಲ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಎಷ್ಟು ಬರ್ತದೆ 8 + 2 10 + 5 15 ಆಯಿತು 15 ಅಂತ ಹೇಳಿದ್ರೆ ದ ಎಲಿಮೆಂಟ್ ಈಸ್ ಫಾಸ್ಫರಸ್ ಓಕೆ ಸೊ ಅಲ್ಯೂಮಿನಿಯಂ ದಿಸ್ ಇಸ್ 13 ಸೊ ನಾವು ಯು ಕ್ಯಾನ್ ಐಡೆಂಟಿಫೈ ದ ನಾನ್ ಮೆಟಲ್ ಸಿ ಸೋಡಿಯಂ ಇಟ್ ಇಸ್ ಅ ಮೆಟಲ್ ಓಕೆ ಕ್ಲೋರಿನ್ ಇಸ್ ಅ ನಾನ್ ಮೆಟಲ್ ಸೊ ಆಪ್ಷನ್ ಬಿ ಇಸ್ ಅ ಕ್ಲೋರಿನ್ ವಿಚ್ ಇಸ್ ಅ ನಾನ್ ಮೆಟಲ್
ಅದು ಅಲೋಹ. ಆಪ್ಷನ್ ಸಿ ಅಲ್ಲಿ ಅಲ್ಯೂಮಿನಿಯಂ ಇದೆ, ಅಲ್ಯೂಮಿನಿಯಂ ನಿಮಗೆ ಗೊತ್ತಿದೆ ಏನು, ಅದು ಮೆಟಲ್, ಇಟ್ಸ್ ನಾಟ್ ಅ ನಾನ್ ಮೆಟಲ್. ಫಾಸ್ಫರಸ್, ಫಾಸ್ಫರಸ್ ಕೂಡ ನಾನ್ ಮೆಟಲ್, ಅಲೋಹ. ಸೊ ಬೋತ್ ಬಿ ಆ್ಯಂಡ್ ಡಿ, ಯು ಕ್ಯಾನ್ ಕನ್ಸಿಡರ್ ಬೋತ್ ಬಿ ಆ್ಯಂಡ್ ಡಿ ಆರ್ ದ ಆನ್ಸರ್ಸ್ ಫಾರ್ ದಿಸ್ ಕ್ವೆಶನ್. ಸೊ ಎರಡೂ ಕೂಡ ಅಲೋಹಗಳ ಪಟ್ಟಿಗೆ ಸೇರ್ತದೆ. ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ದ ಫೋರ್ತ್ ಕ್ವೆಶನ್. Identify the non-metals from the elements X and Y from the following information. ಇಲ್ಲಿ ಆಪ್ಷನ್ ನಾಲ್ಕು ಕೊಟ್ಟಿಲ್ಲ ನಾನು, ಜಸ್ಟ್ ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ ಒಂದು ಕ್ವೆಶನ್ ಫ್ರೇಮ್ ಮಾಡಿದ್ದೇನೆ. ಓಕೆ, ಸೊ ಇಲ್ಲಿ ಎ ನೋಡಿ, ಎ ಆ್ಯಂಡ್ ಬಿ ಅದೆರಡು ಆಪ್ಷನ್ಸ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿರುತ್ತದ್ದು. ಆ ಕೆಳಗಿನ ಈ ಕೆಳಗಿನ ಮಾಹಿತಿಗಳಿಂದ ಅಲೋಹಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಮತ್ತೆ ವೈ ಯಾವುದು. ಸಿ, ಎಕ್ಸ್ ಹ್ಯಾಸ್, ಅವ್ರು ಕೊಟ್ಟಂತ ನಾನ್ ಮೆಟಲ್ ಅದು ಎಲಿಮೆಂಟ್ ಎಕ್ಸ್. ಓಕೆ, ಅದರಲ್ಲಿ 17 ಪ್ರೋಟಾನ್ಸ್ ಇದೆ. ಪ್ರೋಟಾನ್ಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಆಲ್ವೇಸ್ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್, ಅದು ನಿಮ್ಗೆ ಗೊತ್ತಿದೆ. ನ್ಯೂಟ್ರಾನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು. ಸಿ, ಎ ಇಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್, ವೇರ್ ಎ ಸ್ಟ್ಯಾಂಡ್ಸ್ ಫಾರ್ ಮಾಸ್ ನಂಬರ್. ಮಾಸ್ ನಂಬರ್ ಅಥವಾ ಇದನ್ನು ಪರಮಾಣು ರಾಶಿ ಸಂಖ್ಯೆ ಅಂತ ಹೇಳ್ತಾರೆ. ಓಕೆ, ಝೆಡ್ ಝೆಡ್ ಈಸ್ ಅಟಾಮಿಕ್ ನಂಬರ್, ಅಟಾಮಿಕ್ ನಂಬರ್ ಅಥವಾ ಕನ್ನಡದಲ್ಲಿ ಪರಮಾಣು ಸಂಖ್ಯೆ. ಎನ್ ಈಸ್ ನಂಬರ್ ಆಫ್ ನ್ಯೂಟ್ರಾನ್ಸ್, ಇದು ನ್ಯೂಟ್ರಾನ್ಸ್ಗಳ ಸಂಖ್ಯೆ. ಓಕೆ, ಈಗ ಫಸ್ಟ್ ಎ ನೋಡಿ, ಎಕ್ಸ್ ಅಲ್ ಅನ್ನುವಂಥದ್ರಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆ, 17. ಅಂದ್ರೆ ಇಲ್ಲಿ ನೋಡಿ, ಝೆಡ್ ಕೊಟ್ಟಿದ್ದಾರೆ ಅವರು, 17 ಪ್ರೋಟಾನ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು ಅಟಾಮಿಕ್ ನಂಬರ್, ಝೆಡ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎಗೆ ನೋಡುವ. ಓಕೆ, ವಿ ಹ್ಯಾವ್ ಝೆಡ್ 17 ಆ್ಯಂಡ್ ಎನ್ ವ್ಯಾಲ್ಯೂ 18. ಹಾಗಾದ್ರೆ ಎ ಎಷ್ಟು, ಎ ಇಸ್ ಈಕ್ವಲ್ ಟು 17 ಪ್ಲಸ್ 18, ಯು ವಿಲ್ ಗೆಟ್ 35, ದಟ್ ಇಸ್ ಅ ಮಾಸ್ ನಂಬರ್. ಹಾಗಾದ್ರೆ ಎಲಿಮೆಂಟ್ ಯಾವುದು? ಸೊ ಅಟಾಮಿಕ್ ನಂಬರ್ 17 ಇರುವಂಥದ್ದು ಅಫ್ಕೋರ್ಸ್ ಅದು ಕ್ಲೋರಿನ್ಗೆ. ಓಕೆ, ಅದರ ಮಾಸ್ ನಂಬರ್ 35. ಸೊ ಎಕ್ಸ್ ಈಸ್, ಈಗ ಎಕ್ಸ್ ಯಾವುದು, ದಟ್ ಇಸ್ ಕ್ಲೋರಿನ್, 17 35. ಬಿ ನೋಡಿ, ಬಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, 17 ಪ್ರೋಟಾನ್ಸ್, ಅಂದ್ರೆ 17 ಝೆಡ್ ಅಟಾಮಿಕ್ ನಂಬರ್, 20 ನ್ಯೂಟ್ರಾನ್ಸ್. ಹಾಗಾದ್ರೆ ಅಟಾಮಿಕ್ ನಂಬರ್, ಈಗ ಅಟಾಮಿಕ್ ನಂಬರ್ ಝೆಡ್ 17 ಬಂದ್ರೆ ಅಫ್ಕೋರ್ಸ್ ಅದು ಎಲಿಮೆಂಟ್ ಯಾವುದು, ಕ್ಲೋರಿನ್ ಇಟ್ ಸೆಲ್. ಹಾಗಾದ್ರೆ ಮಾಸ್ ನಂಬರ್ ಎಷ್ಟು, ಲೆಟ್ ಅಸ್ ಆಡ್ 17 ಪ್ಲಸ್ 20, ಯು ವಿಲ್ ಗೆಟ್ 37. ಸೊ ಇದು ವೈ. ಓಕೆ, ದಿಸ್ ಇಸ್ ವೈ, ದಿಸ್ ಇಸ್ ಎಕ್ಸ್. ಹಾಗಾದ್ರೆ ಬೋತ್ ಆರ್ ಕ್ಲೋರಿನ್ ಬಟ್ ದೇ ಆರ್ ಐಸೋಟೋಪ್ಸ್. ನಿಮಗೆ ಐಸೋಟೋಪ್ ಅಂದ್ರೆ ಗೊತ್ತಿರಬಹುದು, ಐಸೋಟೋಪ್ಸ್ ಅಂತ ಹೇಳಿದ್ರೆ ಒಂದೇ ಎಲಿಮೆಂಟಿನ ಬೇರೆ ಬೇರೆ ಆಟಮ್ಸ್, ಅದರಲ್ಲಿ ಅಟಾಮಿಕ್ ನಂಬರ್ ಪರಮಾಣು ಸಂಖ್ಯೆ ಸೇಮ್ ಇರ್ತದೆ, ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಇರ್ತದೆ. ದೇ ಹ್ಯಾವ್ ಅ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್.